ಸಾರ ಯಾಕೆ ನೀನು ಮಾತಾಡ್ತಿದ್ಯಾ? ನಾನು ನಿಜ ಏನು ಅಂತ ಹೇಳ್ಬಿಡ್ತೀನಿ ಮೇಡಮ್. ನೋಡು, ಈಗಲೇ ನನಗೆ ತಲೆ ಸಿಡಿದು ಹೋಳಾಗ್ತಿದೆ. ದಯವಿಟ್ಟು ನಿಜ ಏನು ಅಂತ ಹೇಳ್ಬಿಡು. ನೋಡಿ, ಇಂದ್ರವ್ರ ತಮ್ಮ ವಿಶ್ವ ಇದಾರಲ್ಲ, ಅವರು ನಾನು ಕ್ಲಾಸ್ಮೇಟ್ಸ್. ಒಂದ್ ವಾರದ ಮುಂಚೆ ನನಗವ್ರು ಕಾಲ್ ಮಾಡಿದ್ರು. ಶಂಭು ಅಂತ ನನ್ನ ಭಾವ, ನೀನ್ ಅವ್ರನ್ನ ಪ್ರೀತಿಸ್ತಿದ್ಯಾ ಅಂತ ನಾಟಕ ಮಾಡ್ಬೇಕು. 4 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಎಲ್ರ ಮುಂದೆ ಹೇಳು ಅಂತ ಮೇಡಮ್ ಹೇಳಿದ್ದಾರೆ. ವಾಟ್, ನಾನ್ ನಿನಗ್ ನಡ್ಸೋದಕ್ಕೆ ಹೇಳಿದ್ನ? ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನು ಶಂಭು 4 ವರ್ಷದಿಂದ ಲವ್ ಮಾಡ್ತಿದೀವಿ. ಶಂಭು ಇನ್ ಒಂದ್ ವಾರದ ನನ್ನ ಕುತ್ತಿಗೆ ತಾಳಿ ಕಟ್ಟಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನೀನ್ ತಾನೇ ಹೇಳಿದ್ದು. ಇದೆಲ್ಲ ನೀವ್ ಸೃಷ್ಟಿ ಮಾಡಿರೋ ಕತೆ ಮೇಡಮ್, ನನಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಇಂದ್ರ, ಏನಿದಲ್ಲ ಇವಳು ಏನೋ ಹೇಳ್ತಿದ್ದಾಳೆ, ನೀನ್ ಬೇರೆ ಏನೋ ಹೇಳ್ತಾ ಇದೀಯ. ಅತ್ತೆ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಏಯ್, ನಿಜ ಹೇಳು, ಇಲ್ಲ ಅಂದ್ರೆ ಇಂದು ನಿನ್ನ ನಂಬಿದಕ್ಕೆ ಹೊಡಿಯೋದಿದ್ರೆ ನನ್ನ ಹೊಡಿ, ಅವಳನ್ನಲ್ಲ. ಅಕ್ಕ ಸಾಕು, ಬಾಯಿ ಮುಚ್ಚು. ಅಕ್ಕ ಅಂತ ಮೊದ್ಲು ನೋಡಿದ್ರೆ ಇವ್ರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದೆ, ಈಗ ನೋಡಿದ್ರೆ ಆ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಿದ್ಯ. ಆ ಹುಡುಗಿ ಶಂಭು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ನಾನ್ ನಿಂಗೇನ್ ಅನ್ಯಾಯ ಮಾಡಿದೀನಿ ಇಂದು? ಇಷ್ಟು ದಿನ ಮನೆಯವ್ರ ಹತ್ರ ಎಲ್ಲ ಒಂದಲ್ಲ ಒಂದ್ ಜಗಳ ಮಾಡ್ತಾ ಇದ್ದೆ, ಈಗ ನೋಡಿದ್ರೆ ನಿನ್ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಿದ್ ನನಗೆ ಅನ್ಯಾಯ ಮಾಡ್ತಿದ್ಯಲ್ಲ. ಇದು ಸರಿನಾ ಹೇಳು? ಅಕ್ಕ, ನಾನ್ ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡ್ಲಿ? ನಾನು ಯಾವತ್ತು ನೀವು ಶಂಭು ಭಾವ ಚೆನ್ನಾಗಿರ್ಲಿ ಅಂತ ತಾನೇ ಬಯಸ್ತೀನಿ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಒಳ್ಳೇದ್ ಬಯಸೋ ತರ ನಾಟಕ ಮಾಡ್ತಿದ್ಯಾ ಅಷ್ಟೇ. ಹೋದ್ವಾರ ನೋಡಿದ್ರೆ ನಿನ್ ಸೀರೆ ಕದ್ದಿದೀನಿ ಅಂತ ಎಲ್ರ ಮುಂದೆ ಅವಮಾನ ಮಾಡಿದೆ, ಈಗ ನೋಡಿದ್ರೆ ನನ್ ಗಂಡನ್ ಮೇಲೆ ಇಲ್ಲ ಸಲದ ಆರೋಪ ಹೊರಿಸಿ ನನ್ ಸಂಸಾರ ಹಾಳು ಮಾಡ್ತಿದ್ಯಲ್ಲ ಇಂದು. ಅಕ್ಕ, ನಾನ್ ನಿಮ್ಗೆ ಹೇಗ್ ಹೇಳಿ, ನೀವ್ ನನ್ನ ತಪ್ಪಾಗಿ ತಿಳ್ಕೊತಿದ್ದೀರ. ಮಾಡೋದೆಲ್ಲ ಮಾಡ್ಬಿಡು, ಆಮೇಲೆ ಇದೊಂದ್ ಡೈಲಾಗ್ ಮಾತ್ರ ಚೆನ್ನಾಗಿ ಹೇಳ್ಬಿಡು. ಭಾವ, ಇಲ್ಲಿಷ್ಟೆಲ್ಲ ನಡೀತಿದೆ, ಸುಮ್ನೆ ನಿಂತಿದ್ದೀರಲ್ಲ. ನೀವೇ ತಾನೇ ನನ್ನ ಹತ್ರ ಹೇಳಿದ್ದು ನನ್ನ ಸಾರ ಸಮಸ್ಯೆನ ಹೇಗಾದ್ರೂ ಒಳ್ಳೆ ರೀತಿಲಿ ಬಗೆಹರಿಸು ಅಂತ. ಅವಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ನಾನು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತೀನಿ ಇಂದ್ರ ಅಂತ ಹೇಳಿ ನಿಮಗ್ ಬಿಪಿ ಹೆಚ್ಚಾಗಿದೆ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಿದ್ರಿ ಅಲ್ವಾ? ಏನಿಂದ್ರ ಹೊಸ ಕತೆ ಕಟ್ತಾ ಇದೀಯ ಈಗ? ನನಗ್ ಬಿಪಿ ಇದೆಯಾ ಅಶ್ವಿನಿ? ನನಗ್ ಬಿಪಿ ಇದೆಯೇನೆ? ನಾನು ಯಾವತ್ತಾದ್ರೂ ಟ್ಯಾಬ್ಲೆಟ್ ತಗೊಂಡಿದ್ ನೋಡಿದ್ಯಾ? ಇಲ್ಲ ರೀ. ಕೇಳಿಸ್ಕೊಂಡ್ಯಾ? ಅಲ್ಲ, ನನಗ್ ಬಿಪಿ ಇದೆ ಅಂತ ಹೇಳ್ತಿದ್ಯಾ? ಆತ್ಮಹತ್ಯೆ ಮಾಡ್ಕೊಳ್ಳಿ ಪ್ರಯತ್ನ ಪಟ್ಟೆ ಅಂತ ಹೇಳ್ತಿದ್ಯಾ? ಈ ಹುಡುಗಿನ 4 ವರ್ಷ ಪ್ರೀತಿಸ್ದೆ ಅಂತ ಹೇಳ್ತಾ ಇದೀಯ? ನೋಡಿಂದ್ರ, ಒಂದ್ ಅರ್ಥ ಮಾಡ್ಕೋ, ನನ್ ಜೀವನದಲ್ಲಿ ನಾನ್ ಪ್ರೀತಿಸಿದ್ದು ಪ್ರೀತಿಸ್ತಾ ಇರೋದು ನನ್ ಹೆಂಡತಿ ಅಶ್ವಿನಿನ ಮಾತ್ರ. ಶಂಭು, ನನ್ಗೆ ಅರ್ಥ ಆಗ್ತಿದೆ ಇವಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ. ನಮ್ ಎಲ್ರ ಮೇಲೂ ಇವಳಿಗೆ ದ್ವೇಷ ಇದೆ, ಅದಕ್ಕೆ ಹೀಗೇನಾದ್ರೂ ಒಂದ್ ಮಾಡಿ ನಮ್ ಮೇಲೆ ದ್ವೇಷ ಸಾಧಿಸೋಣ ಅಂತ ಹೀಗ್ ಮಾಡ್ತಿದ್ದಾಳೆ. ಈಗ ನೋಡು, ಯಾವ್ದೋ ಹುಡುಗಿನ ಕರ್ಕೊಂಬಂದು ನಿನ್ಗೂ ಅವಳಿಗೂ ಸಂಬಂಧ ಇದೆ ಅಂತ ಪಾಪ ನಿನ್ನೂ ಅಶ್ವಿನಿನು ದೂರ ಮಾಡಕ್ ಹೊರಟಿದ್ದಾಳೆ. ಸಾಧ್ಯನೇ ಇಲ್ಲ ಅದಕ್ಕೆ. ಈ ಜನ್ಮದಲ್ಲಿ ನನ್ನ ಮತ್ತೆ ನನ್ನ ಹೆಂಡತಿನ ದೂರ ಮಾಡ್ಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಎಂದು ಮತ್ ಕೇಳ್ಕೊಂಡು
ಅನ್ಯಾಯವಾಗಿ ನಾನು ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಹೋಗ್ಲಿ ಬಿಡು ಅಶ್ವಿನಿ, ಈಗ್ಲಾದ್ರೂ ನಿಮ್ಗೆ ಅವಳು ಬುದ್ಧಿ ಗೊತ್ತಾಯ್ತಲ್ಲ. ಎಲ್ಲ ನಡೆದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ತಾನೆ ನಾನು ಇದೆಲ್ಲ ಮಾಡಿದ್ದು. ಏನ್ ಮೇಡಮ್, ನೀವು ಇನ್ನೊಬ್ರ ಜೀವನ ಹಾಳು ಮಾಡ್ತಿದ್ದೀರಾ? ನನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತೀರಾ? ಸಾರಾ, ಇಂದ್ರ ಸಾಕು, ನಿಲ್ಸು. ನೀನ್ ಸ್ವಲ್ಪ ಸುಮ್ಮನೆ ಇದ್ರೆ ಅದೇ ನಮಗ್ ದೊಡ್ಡ ಉಪಕಾರ. ಸಾರಾ, ನೀ ನನ್ನ ತಂಗಿ ಇದ್ದಂಗಮ್ಮ. ಸರಿಯಾದ ಸಮಯಕ್ಕೆ ಬಂದು ಇವಳು ಬುದ್ಧಿ ಏನು ಅಂತ ತಿಳಿಸ್ಕೊಟ್ಟೆ. ನಾನು ಮತ್ತೆ ನನ್ನ ಹೆಂಡತಿ ದೂರ ಆಗೋದನ್ನ ತಡೆದೆ. ತುಂಬಾ ಥ್ಯಾಂಕ್ಸ್. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಾ ಅಣ್ಣ? ಈ ಪ್ರೀತಿ ವಿಶ್ವಾಸ ಹಾಗೆ ಇದ್ರೆ ಸಾಕು. ಸರಿ ಅಮ್ಮ, ನೀನ್ ಹೊರಡು. ಯಾಕಮ್ಮ ಇಂದ್ರ ನಮ್ಮ ಮೇಲೆ ನಿನಗೆ ಅಷ್ಟೊಂದು ಕೋಪನ? ನಮ್ಮ ಕುಟುಂಬನ ಬೀದಿ ಮುಂದೆ ತಂದು ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನೋಡು, ಹಾಕ್ ಮಾಡಕ್ ಮುಂಚೆ ನಮ್ಗೊಂದು ತೊಟ್ಟು ವಿಷಯ ಕೊಟ್ಬಿಡು. ನಿನ್ ಕಾಲಕ್ಕೆ ಬೇಕಂತ ಅತ್ತೆ ಬಿಡ್ತು ಅನಿ. ಅತ್ತೆ ಏನ್ ಮಾತಾಡ್ತಿದ್ದೀರಾ? ನನಗೆ ನನ್ನ ಹೆಂಡತಿಗೆ ಚೂರು ಮನಸ್ತಾಪ ಇರೋದು ನಿಜ. ಆದ್ರೆ ಅದನ್ನೇ ಅಸ್ತ್ರವಾಗಿಟ್ಕೊಂಡು ಶಾಶ್ವತವಾಗಿ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಬಿಟ್ಟಲ್ಲ. ಇನ್ಮೇಲೆ ನನಗೆ ನನ್ನ ಹೆಂಡತಿಗೆ ಯಾವುದೇ ಮನಸ್ತಾಪ ಇಲ್ಲ. ನಾನೆಲ್ಲ ಮರ್ತ್ಬಿಟ್ಟೆ. ಆದ್ರೆ ನೀನ್ ಮಾಡಿದ ಕೆಲ್ಸ ಇದೆಯಲ್ಲ, ನಾನು ಯಾವತ್ತೂ ಮರೆಯಲ್ಲ. ನಾನು ಅಷ್ಟೇ, ನಿನ್ ಬಗ್ಗೆ ಯಾವಾಗ್ಲೂ ನಾನು ಒಳ್ಳೇದನ್ನೇ ಬಯಸ್ತಿದ್ದೆ. ಆದ್ರೆ ನೀನು ಮನಸ್ಸಲ್ಲಿ ನನ್ ಬಗ್ಗೆ ಇಷ್ಟೊಂದು ಕೋಪ ಇಟ್ಕೊಂಡಿದ್ಯಾ? ನನ್ ಸಂಸಾರ ಹಾಳ್ ಮಾಡಕ್ಕೆ ಈ ರೀತಿಯೆಲ್ಲ ನಾಟಕ ಮಾಡ್ತೀಯ ಅಂತ ನನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸಾಕು, ಇನ್ಮೇಲೆ ಮೇಲೆ ನಾನ್ ನಿನ್ ಜೊತೆ ಮಾತೇ ಆಡಲ್ಲ. ಏನೇ ಇಂದ್ರ ಇದು? ಐಎಎಸ್ ಓದಿರೋ ಹೆಣ್ಣು ಮಾಡೋ ಕೆಲ್ಸನ ಇದು? ಮನೆಯವರೆಲ್ಲ ಹಾಗೆ ಹೇಳ್ಬಿಟ್ರು, ಇನ್ ನಾನೇನ್ ಹೇಳ್ತೀನೋ ಅಂತ ಯೋಚನೆ ಮಾಡ್ತಿದ್ಯಾ? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಇಂದು ತಗೋ, ಮೊದ್ಲು ಕಾಫಿ ಕುಡಿ, ಕಾಫಿ ಆರೋಗುತ್ತೆ. ಥ್ಯಾಂಕ್ಸ್ ರಾಜ. ರಾಜ, ನಾನ್ ತಪ್ಪು ಮಾಡದ್ನ? ಇಲ್ಲ ಇಂದು, ಒಳ್ಳೇದೇ ಮಾಡಿದ್ಯಾ. ನನ್ ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ಹೇಳ್ಬೇಡಿ ರಾಜ. ನಿಮಗೇನ್ ಅನಿಸ್ತಿದ್ಯೋ ಅದನ್ನ ಹೇಳಿ.
ನೋಡಿ ಇಂದು, ನೀನೇನೋ ನಮ್ಮ ಮನೆಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡೇ ಮಾಡಿರ್ತೀಯ, ಆದರೆ ಅದೇನೋ ನಡೆದು ನಿನಗೆ ಕೆಟ್ಟೆಸೋ ಬಂದಿದೆ ಅಷ್ಟೆ. ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ರಾಜ. ಈಗ ಅದು ಯಾಕೆ ಆ ರೀತಿ ಆಯಿತು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ಇಂತು, ಇದನ್ನು ಅಲ್ಲಿಗೆ ಮರ್ತುಬಿಡು ಅಷ್ಟೇ. ಹೇಗೆ ರಾಜ ಮರೆಯೋದಕ್ಕಾಗುತ್ತೆ? ಆಡೋರು ಮಾತನ್ನು ಮರ್ತುಬಿಡ್ಬೋದು, ಆದರೆ ಕೇಳಿಸ್ಕೊಂಡೋರು ಮರೆಯೋದಕ್ಕಾಗಲ್ಲ. ಇಂದು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಮಸ್ಯೆ ದೊಡ್ಡದಾಗುತ್ತೆ, ಬಗೆಹರಿಯಲ್ಲ. ಹಾಗಂತ ಸುಮ್ಮನೆ ಇದ್ಬಿಡೋದೆ ಬೆಟರ್ ಅಂತ ಹೇಳ್ತೀರಾ? ಅದಕ್ಕಿಂತ ಒಳ್ಳೆದಾರಿ ಬೇರೆ ಇಲ್ಲ ಇಂದು. ಹೇಳಮ್ಮ ರಾಧಿಕಾ, ಹೇಗಿದ್ಯಾ? ಮಾವ ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಏನೋ, ದೇವ್ರು ಕೊಟ್ಟು ಜೀವ, ದೇವ್ರು ಇಟ್ಟಂಗಿದ್ದೀನಿ. ಅಚ್ಚರಿ, ನೀನೇನಮ್ಮ ಇದಕ್ಕಿದ್ದಾಗೆ ಫೋನ್ ಮಾಡಿದ್ಯಾ? ಯಾಕೆ ಮಾವ ಮಾಡಬಾರ್ದ? ಅಯ್ಯೋ, ನಾನಿಲ್ಲಮ್ಮ ಹಾಗಂದೆ. ಅಲ್ಲ, ತುಂಬಾ ಇಂಪಾರ್ಟೆಂಟ್ ವಿಚಾರ ಇದ್ರೆ ಮಾತ್ರನೇ ನೀನ್ ಫೋನ್ ಮಾಡ್ತೀಯಲ್ಲ, ಅದಕ್ಕೆ ಕೇಳ್ದೆ. ಹಾ ಮಾವ, ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನು? ತುಂಬಾ ಮುಖ್ಯವಾದ ವಿಷಯನ? ಏನೋ, ನನ್ನ ಕೈಗೆ ಏನಾದ್ರೂ ಮೊಮ್ಮಗನ್ ಕೊಡ್ತಾ ಇದೀಯಾ? ಮಾವ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ಹಾಗಲ್ಲಮ್ಮ, ತುಂಬಾ ಮುಖ್ಯವಾದ ವಿಷಯ ಅಂತಂದಿಲ್ಲ. ಈ ವಯಸ್ಸಿನಲ್ಲಿ ಮೊಮ್ಮಗ ಅಲ್ದೆ ಇನ್ ಯಾವ ವಿಷಯ ಮುಖ್ಯವಾಗಿರುತ್ತೆ ಹೇಳು, ಅದಕ್ಕೋಸ್ಕರ ಕೇಳಿದೆ. ನಿಮ್ಗಿಲ್ದೇ ಇರ್ಬೋದು ಮಾವ, ಆದ್ರೆ ನಿಮ್ ಸೊಸೆಗಿರತ್ತೆ ಅಲ್ವಾ? ಏನಮ್ಮ ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿಮ್ ಇಂದ್ರ ನಮ್ ಅಶ್ವಿನಿ ಜೀವನ ಹಾಳು ಮಾಡಿ ಶಂಭುಗೆ ಬೇರೆ ಮದುವೆ ಮಾಡ್ಸಕ್ ಹೊರಟಿದ್ಲು ಮಾವ. ಇಂದು ನೀನು ನಿನ್ ಫ್ರೆಂಡ್ ಸಮಸ್ಯೆ ಇದೆ ಅಂತ ನನ್ನ ಐಡಿಯಾ ಕೇಳ್ದೆ. ಇದ್ ನಮ್ಮನೆ ಸಮಸ್ಯೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನೀನ್ ಮೊದ್ಲೇ ನಿಜ ಏನು ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಆಗೋದಕ್ಕೆ ನಾನು ಬಿಡ್ತಾನೆ ಇರ್ಲಿಲ್ಲ. ಅಂದ್ರೆ ನೀವ್ ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರ? ನಿನ್ನ ಹತ್ರ ಹೇಳಿದ್ರೆ ಇದೆಲ್ಲ ಬೇಡ ಅಂತಾನೆ ಹೇಳ್ತಿದ್ದೆ. ಆಗ ಸಮಸ್ಯೆ ಹೇಗ್ ಬಗೆ ಇರ್ತಿತ್ತು ರಾಜ? ಎಲ್ಲ ನಾನ್ ನೋಡ್ಕೋತಿದ್ದೆ ಇಂದು. ಅವಾಗ ನೀವು ನನ್ನ ತರನೇ ಈ ರೀತಿ ಸಮಸ್ಯೆಗೆ ಸಿಗುತ್ತಿದ್ರಿ. ಪರವಾಗಿಲ್ಲ ಇಂದು, ನಾನು ಅದನ್ನ ಹೇಗೋ ನಿಭಾಯಿಸ್ಕೊಳ್ತಾ ಇದ್ದೆ. ಈಗ ನೋಡು, ನೀನ್ ಒಳ್ಳೆವಳಾಗೋದಕ್ಕೆ ಹೋಗಿ ಏನಾಯ್ತು ಅಂತ. ನಾನ್ ಒಳ್ಳೆವಳಾಗೋದಕ್ಕೋಸ್ಕರನೋ ಅಥವಾ ಯಾರಿಂದನೋ ಹೊಗಳಿಕೆ ಪಡಿಬೇಕು ಅಂತ ಈ ರೀತಿ ಮಾಡಿಲ್ಲ. ನಮ್ಮನೆಗೆ ಒಳ್ಳೇದಾಗ್ಬೇಕು, ನಮ್ಮನೆಗೆ ಬಂದಿರೋ ಸಮಸ್ಯೆ ಸರಿ ಹೋಗ್ಬೇಕು ಅಂತ ನಾನು ಪ್ರಯತ್ನ ಪಟ್ಟೆ ಅಷ್ಟೇ. ಆದ್ರೆ ಇಂದು ನೀನ್ ಹೇಳ್ತಿರೋ ಸಮಸ್ಯೆ ಚಿಕ್ಕದಾಗಿರ್ಲಿಲ್ವಲ್ಲ. ನೀನ್ ಹೇಗೆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೋಗಿದ್ರು, ಇವತ್ತಲ್ಲ ನಾಳೆ ಮನೆಯವ್ರಿಗೆಲ್ಲ ಈ ಸಮಸ್ಯೆ ಗೊತ್ತಾಗ್ಲೇಬೇಕಿತ್ತಲ್ಲ. ಗೊತ್ತು ರಾಜ, ನಾನ್ ನಿಧಾನವಾಗಿ ಹೇಳೋಣ ಅಂತ ಸುಮ್ಮನಾದೆ. ಅದೇ ನೀನ್ ಮಾಡಿರೋ ತಪ್ಪು ಇಂದು. ಏನ್ ರಾಧಿಕಾ, ಮನೆಯಲ್ಲಿ ಇಷ್ಟೆಲ್ಲ ಅವಾಂತರ ಆಯ್ತಾ? ಆಯ್ತಾ ಅಂತ ಕೇಳ್ತಿದ್ದೀರಲ್ಲ ಮಾವ, ಇದನ್ನೆಲ್ಲ ಬೇಕು ಅಂತ ಇಂದ್ರಾನೇ ಮಾಡಿರೋದು. ಈಗ್ಲಾದ್ರೂ ಗೊತ್ತಾಯ್ತಾ ಇಂದ್ರ ಎಂತವಳು ಅಂತ? ಆದ್ರೂ ಇಂದ್ರ ಹೀಗೆಲ್ಲ ಮಾಡಿದ್ದಾಳೆ ಅಂತಂದ್ರೆ ನನ್ಗೆ ನಂಬೋಕೆ ಆಗ್ತಾ ಇಲ್ಲ. ಇಂದ್ರ ಆತರ ಹುಡುಗಿ ಅಲ್ವಲ್ಲಮ್ಮ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಾಗಲ್ಲ ರಾಧಿಕಾ, ಇಂದ್ರ ಅಶ್ವಿನಿ ವಿಚಾರದಲ್ಲಿ ಹೀಗೆಲ್ಲ ನಡ್ಕೊಳ್ತಾಳೆ ಅಂತಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ನನಗ್ ಗೊತ್ತು ಮಾವ, ನೀವ್ ಹೀಗೆ ಹೇಳ್ತೀರಾ ಅಂತ. ಸರಿ ಬಿಡಿ, ನನ್ ಮಾತಿನ ಮೇಲೆ ನಿಮ್ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಮಕ್ಳಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಅಲ್ಲ, ಹೀಗೆಲ್ಲ ಮಾಡೋದ್ರಿಂದ ಅವಳಿಗೆ ಏನ್ ಲಾಭ? ಸೇಡು. ಏನು ಸೇಡ? ಹೌದು ಮಾವ, ಆ ಇಂದ್ರ ನಮ್ ರಾಜನ್ ಮದ್ವೆ ಮಾಡ್ಕೊಂಡ್ಮೇಲೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇರೋದು. ಸರಿ ಬಿಡು, ಹೀಗಾಗಿದ್ದಾಗೋಯ್ತು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗೋದಕ್ಕೆ ಹೋಗ್ಬೇಡ. ನಿನ್ ಕೆಲ್ಸದ ಕಡೆ ಗಮನ ಕೊಡು. ಹಾಗೆ ಇಂದು, ಅಕಸ್ಮಾತ್ ಮುಂದೆ ಏನಾದ್ರೂ ಮನೇಲಿ ಇದೇ ರೀತಿ ಸಮಸ್ಯೆಗಳು ಬಂದ್ರೆ ನೀನ್ ಮೊದ್ಲು ಬಂದು ನನಗೊಂದು ಮಾತು ಹೇಳು, ಅದಕ್ಕೆ ನಾನೇನಾದ್ರೂ ಮಾಡ್ತೀನಿ, ಇಲ್ಲ ಏನ್ ಮಾಡ್ಬೇಕು ಅಂತ ನಿನ್ಗೆ ಹೇಳ್ತೀನಿ. ಸರಿ ರಾಜ, ನೀನ್ ಹೇಳಿದ ಪ್ರಕಾರನೇ ನಡ್ಕೋತೀನಿ. ಸರಿ ಸರಿ, ತಗೋ ಮೊದ್ಲು ಈಗ ಕಾಫಿ ಕೊಡಿ, ಇಲ್ಲ ಅಂದ್ರೆ ಮತ್ತೆ ನಾನು ಬಿಸಿ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಮದ್ವೆ ವಿಚಾರದಲ್ಲಿ ಅವಳು ಮೋಸ ಹೋಗಿದ್ದಾಳೆ ಅಂತ ಅನ್ಕೊಂಡು ಎಲ್ರು ಮೇಲೂ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಹೊರಟಿದ್ದಾಳ ಮಾವ. ಅದನ್ನೆಲ್ಲ ಇಂದ್ರ ಈಗ್ಲೂ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ ಅಂತೀಯ? ಇಟ್ಕೊಳ್ದೆ ಹೀಗೆಲ್ಲ ಮಾಡ್ತಾಳ? ಏನಮ್ಮ, ನನಗಂತೂ ಏನ್ ಹೇಳ್ಬೇಕು ಅಂತ ತಲೆ ಓಡ್ತಾ ಇಲ್ಲ. ಮಾವ, ಯಾವ್ದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ. ನಾನ್ ಯಾಕಮ್ಮ ಹುಷಾರಾಗಿರ್ಬೇಕು? ಮಾವ, ನೀವು ಸುಳ್ಳು ಹೇಳಿತಾನೆ ರಾಜ ಮತ್ತೆ ಇಂದ್ರನ್ ಮದ್ವೆ ಮಾಡ್ತಿರೋದು. ನಮ್ಗಳನ್ನ ದ್ವೇಷಿಸೋ ಹಾಗೆ ಅವ್ಳಿಗೆ ನಿಮ್ಮ ಮೇಲೂ ದ್ವೇಷ ಇದೆ ಮಾವ.
ನಮಗ್ ತೊಂದ್ರೆ ಕೊಟ್ಟಿರೋ ಹಾಗೆ ಅವಳು ನಿಮ್ಗೂ ತೊಂದ್ರೆ ಕೊಟ್ಟೇ ಕೊಡ್ತಾಳೆ. ಛೇ ಛೇ ಛೇ, ಇಂದ್ರೆ ನನ್ನ ವಿಷಯದಲ್ಲಿ ಆತರ ಇಲ್ಲ ಮಾಡಲ್ಲ. ಅಶ್ವಿನಿ ವಿಚಾರದಲ್ಲಿ ಏನೋ ಎಡವಟ್ಟಾಗಿರ್ಬೇಕು. ಆದ್ರೆ ಇಂದ್ರಾಗೆ ನನ್ನ ಮೇಲೆ ತುಂಬಾ ಮರ್ಯಾದೆ ಗೌರವ ಎಲ್ಲ ಇದೆ ರಾಧಿಕಾ. ಏನ್ ಮಾವ, ಮನೆಗ್ ಬನ್ನಿ ಅಂದ್ರೆ ಸ್ಮಶಾನಕ್ ಹೋಗ್ತೀನಿ ಅಂದ್ರಂತೆ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನಾನ್ ಹೇಳೋದನ್ನೆಲ್ಲ ಹೇಳಿದ್ದೀನಿ, ನೋಡ್ತಾ ಇರಿ. ಮುಂದೊಂದ್ ದಿನ ನೀವು ಅವಳ ಕೈಲಿ ಸರಿಯಾಗಿ ಸಿಕ್ಕಾಕೋತೀರ, ಆಗ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಸರಿ, ಹಾಗೆ ಏನಾದ್ರೂ ಆದಾಗ ನೋಡೋಣ. ಈಗ ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವು ಫೋನ್ ಕಟ್ ಮಾಡ. ಯಾಕೆ ಅಪ್ಪ ಹೀಗಾಡ್ತಿದೆ? ಇರ್ಲಿ, ಒಂದಲ್ಲ ಒಂದಿನ ಎಲ್ಲ ಅದಕ್ಕೂ ಗೊತ್ತಾಗತ್ತೆ. ಇದೇ ನಡೆದಿದ್ದು ವಿಶ್ವ, ಒಳ್ಳೇದ್ ಮಾಡೋದಕ್ಕೆ ಹೋಗಿ ನನಗೆ ಈ ತರ ಆಗೋಯ್ತು. ಹೀಗೆ ಏನಾದ್ರೂ ಆಗುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತಕ್ಕ. ಅದಕ್ಕೆ ನಾನು ನಿನಗೆ ಮೊದ್ಲೇ ಹೇಳಿದ್ದು, ಅವ್ರ ಸಮಸ್ಯೆಗೆ ಅವ್ರನ್ನೇ ಮುಂದೆ ಬಿಡು ಅಂತ. ನೀನು ನನ್ನ ಮಾತು ಕೇಳಲಿಲ್ಲ. ಶಂಭು ಭಾವ ಈ ರೀತಿ ಉಲ್ಟಾ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವಳು ಅವನ್ ಲವ್ವರ್ ಅಂತ ಹೇಳ್ಕೊಂಡ್ ಬಂದಿದ್ದಳು, ಅವಳು ನಿಜ ಹೇಳಿದ್ಲ? ಅವಳು ಅವನಿಗೆ ತಕ್ಕಂಗೆ ಆಕ್ಟ್ ಮಾಡಿದಳು ಬಿಡು. ಅವ್ರಿದನ್ನ ಅವಮಾನ ಮಾಡೋದಕ್ಕೆ ಮಾಡಿಲ್ಲ ಅಕ್ಕ, ಯಾವ್ದೋ ಬೇರೆ ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ. ಆದ್ರೆ ಇದನ್ನೆಲ್ಲ ಅವ್ರಿಗೇನ್ ಲಾಭ? ಏನಕ್ಕ ನೀನು, ಲಾಭ ಇಲ್ದೇನೆ ಅವ್ರು ಟೈಮ್ ವೇಸ್ಟ್ ಮಾಡಿ ಇಷ್ಟೆಲ್ಲ ಆಕ್ಟ್ ಮಾಡ್ತಾರ? ಏನೋ ವಿಶ್ವ, ನನಗಂತೂ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ. ಅಚ್ಚರಿ, ಮನೇಲಿ ಇಷ್ಟೆಲ್ಲ ನಡೀತಲ್ಲ, ಈ ವಿಷಯದ ಬಗ್ಗೆ ರಾಜ ಏನಾದ್ರು ಕೇಳಿದ್ರ? ಅವ್ರಿದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಆಗಿದಾಗೋಯ್ತು, ನೀನ್ ಆರಾಮಾಗಿರು ಅಂತ ಹೇಳಿದ್ರು. ಮತ್ತಿನ್ನೇನು, ರಾಜ ಕರೆಕ್ಟ್ ಆಗಿ ಹೇಳಿದಾರಲ್ವಾ? ನನಗೂ ಇವಾಗ ಹಾಗೆ ಅನಿಸ್ತಿದೆ ವಿಶ್ವ. ಅಕ್ಕ, ಮನೇಲಿ ಇಷ್ಟೆಲ್ಲ ವಿಷಯಗಳು ನಡೆದ್ರು ನನಗೆ ಯಾಕೆ ತಿಳಿಸ್ಲಿಲ್ಲ ನೀನು? ನಾನು ಬಂದಿದ್ರೆ ಸತ್ಯ ಪ್ರೂವ್ ಮಾಡ್ತಿದ್ದೆ ಅಲ್ವಾ? ಇಲ್ಲ ವಿಶ್ವ, ನೀನ್ ಬಂದ್ರೆ ಸಮಸ್ಯೆ ಎಲ್ ದೊಡ್ಡದಾಗ್ಬಿಡುತ್ತೋ ಅಂತ ನಾನು ಸೈಲೆಂಟ್ ಆದೆ. ಅಕ್ಕ, ನೀನ್ ಯಾವ್ದಕ್ಕೂ ಹುಷಾರಾಗಿರು. ಇದೆಲ್ಲ ನೋಡಿದ್ರೆ ಇದ್ಯಾಕೋ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಅಕ್ಕ. ಅದೇ ನನಗೂ ಅರ್ಥ ಆಗ್ತಿಲ್ಲ ವಿಶ್ವ. ಅವ್ರ ಕುತಂತ್ರ ಯಾರಿಗ ತಾನೇ ಅರ್ಥ ಆಗುತ್ತಕ್ಕ? ಒಂದ್ ವೇಳೆ ಈ ಶಂಭು ಬೇರೆ ಯಾವ್ದಾದ್ರು ಪ್ಲಾನ್ ಮಾಡಿ ಅದರಿಂದ ನಾನು ಡೈವರ್ಟ್ ಮಾಡೋದಕ್ಕೆ ಈ ಹುಡುಗಿ ಜೊತೆ ಸೇರ್ಕೊಂಡು ಈ ಪ್ಲಾನ್ ಮಾಡಿರ್ಬೋದಾ ಅಂತ. ಹಾಗಿದ್ರೆ ಅವ್ರು ಏನ್ ಅನ್ಕೊಂಡಿದ್ರು ಅದ್ ಆಗ್ತಾ ಇದೆ ಅಂತ ಆಯ್ತು. ಏನ್ ಹೇಳ್ತಿದ್ಯ ವಿಶ್ವ? ಮತ್ತಿನ್ನೇನಕ್ಕ, ಅವ್ರು ನಿನ್ ಮೈಂಡ್ ಡೈವರ್ಟ್ ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಾದ್ಮೇಲೂ ನೀನ್ ಈಗ ಸುಮ್ನೆ ಕೂತ್ರೆ ಏನರ್ಥ? ನಿಜ, ಅದಕ್ಕೆ ನಾನೀಗ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಏನು? ಇನ್ ಮುಂದೆ ಅಂತೂ ಈ ಮನೆಯವ್ರಿಗೆ ಏನಾದ್ರೂ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಈ ಮನೆ ಸೊಸೆ ಅಷ್ಟೇ, ಅದನ್ ಬಿಟ್ಟು ಬೇರೆ ನೀನು ಯೋಚನೆ ಮಾಡಲ್ಲ. ಹಬ್ಬಾ, ಕೊನೆಗಾದ್ರೂ ನೀನ್ ತಿಳ್ಕೊಂಡಲ್ಲ. ಮತ್ತಿನ್ನೇನ್ ಮಾಡೋದು ಹೇಳು? ಈಗ ನೀನ್ ಏನ್ ಹೇಳ್ದೋ ಅದನ್ ಮಾಡಿದ್ರೆ ಸಾಕು. ಅವ್ರು ಹೇಗಾದ್ರೂ ಹಾಳಾಗ ಹೋಗ್ಲಿ, ನಿನ್ ಕೆಲ್ಸ ನೀನ್ ಮಾಡ್ ಸಾಕು. ಸರಿ, ನಾಳೆ ಆಫೀಸ್ಗೆ ಬಾ, ಅಲ್ಲಿ ಮಾತಾಡೋಣ. ಸರಿ ಅಕ್ಕ. ಇಂದು ಇಂದು ಯಾಕೆ ಲೇಟು? ಶಿವು ಊರಿಂದ ಬಂದಿದ್ನಲ್ಲ, ಅವನನ್ನ ಮಾತಾಡ್ಕೊಂಡ್ ಬರೋದಕ್ಕೆ ಎಷ್ಟೊತ್ತಾಯ್ತು? ಊಟ ಮಾಡಿದ್ಯಾ? ನಂದಾಯ್ತು, ನಿಮ್ದು? ಶಿವು ಜೊತೆನೆ ಮಾಡ್ಕೊ ಬಂದೆ ಇಂದು. ಸರಿ, ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಲ್ ಏನಾದ್ರು ಬಂದಿದ್ದ? ಹೇಳೋದನ್ನೇ ಮರ್ತಿದ್ದೆ ನೋಡು. ಕಾಲೇಜ್ ಪಿಯುನು ಫೋನ್ ಮಾಡಿದ್ದ, ನಾಳೆಯಿಂದಾನೆ ಕಾಲೇಜ್ ಸ್ಟಾರ್ಟ್ ಆಗುತ್ತಂತೆ. ಸರಿ, ನಿನ್ನ ಕಾಲೇಜಿಂದ ಮೇಲ್ ಬಂದಿರ್ಬೇಕಲ್ವಾ? ನನಗ್ ಮೇಲ್ ಬಂದಿತ್ತು. ಗೊತ್ತಿದ್ರು ಮತ್ತೆ ನನ್ನ ಹತ್ರ ಗೊತ್ತೇ ಇಲ್ಲ ಅನ್ನೋ ತರ ಕೇಳ್ತಿದ್ಯಲ್ಲ ಇಂದು. ನೀವು ಕಾಲೇಜ್ ಸ್ಟಾರ್ಟ್ ಆಗಿರೋ ವಿಷಯ ನನ್ನ ಹತ್ರ ಹೇಳ್ತಿರೋ ಅಥವಾ ಮತ್ತೆ ಕಾಲೇಜ್ಗೆ ಹೋಗೋದಕ್ಕೆ ನಾಟ್ಕಾಡ್ತಿರೋ ಅಂತ ಟೆಸ್ಟ್ ಮಾಡಿದೆ. ಓ, ಕಾಲೇಜ್ಗೆ ಹೋಗೋದಕ್ಕಿಂತ ಮುಂಚೆನೆ ಮನೇಲೆ ಟೆಸ್ಟಾ? ಹ್ಞೂ, ಮತ್ತೆ ನಿಮ್ಮನ್ನ ಆಗಾಗ ಇರ್ತಿ ಟೆಸ್ಟ್ ಮಾಡ್ತಾನೆ ಇರ್ಬೇಕು. ಇಲ್ಲ ಅಂದ್ರೆ ಯಾವಾಗ ನಿಮ್ ಮೈಂಡ್ ಚೇಂಜ್ ಮಾಡ್ಕೊಂಡು ಆ ನಿಮ್ ಚಡ್ಡಿ ದೋಸ್ ಜೊತೆ ಓಡ್ಬಿಡ್ತಿರೋ ಅಂತ ಗೊತ್ತಿಲ್ಲ. ಇನ್ ಮುಂದೆ ನೀನ್ ಟೆಸ್ಟ್ ಮಾಡೋದೆಲ್ಲ ವೇಸ್ಟ್ ಬಿಡು, ನಾಳೆಯಿಂದಾನೆ ನಾನ್ ಏನು ಅಂತ ನಿನಗ್ ಗೊತ್ತಾಗತ್ತೆ. ಹೌದಾ? ಹಾಗಾದ್ರೆ ನನಗ್ ಸಂತೋಷನೇ. ನೀನ್ ಹೇಳದ್ಮೇಲೆ ಸಂತೋಷ ತೋರಿಸ್ತಾ ಇರ್ತೀರಾ? ಸರಿ ಸರಿ, ಆಯ್ತು. ಕಸ ಗುಡಿಸ್ತಿರೋದ್ ಕಣ್ ಕಾಣಿಸಲ್ವಾ? ಅಯ್ಯೋ ಸಾರಿ ಅಕ್ಕ. ಏನಾಗಿದ್ಯಾ ನಿನ್ಗೆ? ಪಾಪ ಅವ್ಳು ಸುಸ್ತಾಗಿ ಆಫೀಸಿಂದ ಬಂದಿದ್ದಾಳೆ, ಹೋಗಿ ರೆಸ್ಟ್ ಮಾಡ್ಲಿ ಬಿಡು. ಹ್ಮ್, ರೆಸ್ಟ್ ಮಾಡ್ಲಿ.
ಈ ಕೆಲಸ ಎಲ್ಲ ಮಾಡೋದ್ ನಾನಲ್ವಾ, ನಿಮ್ಗೇನ್ ಗೊತ್ತಾಗತ್ತಿದ್ರು ಕಷ್ಟ? ನಿಮ್ದು ಯಾಕೋ ಬರ್ತಾ ಬರ್ತಾ ಅತಿ ಆಯ್ತು, ಹೋಗ್ ಎರಡು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ. ನಾನು ಎಲ್ರಿಗೂ ಕಾಫಿ ಮಾಡ್ತಾ ಕೂತ್ಕೊಳ್ಳಲ್ಲ ಅಕ್ಕ, ಯಾರಿಗ್ ಬೇಕೋ ಅವ್ರಿಗೆ ಮಾಡ್ಕೊಳಕ್ ಹೇಳಿ.